ಒಂದು ವರ್ಷ ಆದ್ಮೇಲೆ ನಾವು ಈ ಕಾರ್ಯಕ್ರಮನ ಅನುಷ್ಠಾನ ತರ್ತಾ ಇದ್ವಿ. ಯಾವುದು? ಜನಸಂಪರ್ಕ ಸಭೆ, ಕುಂದುಕೊರತೆಗಳ ಸಭೆ. ನಾನು ನಮ್ಮ ಮಂಜಣ್ಣವರು ಎಕ್ಸ್ ಎಮ್ ಎಲ್ ಎ ಸಾಕಷ್ಟು ಸಾರಿ ಮಾತಾಡಿದ್ವಿ. ಎಲೆಕ್ಷನ್ ಟೈಮಲ್ಲಿ ನಿಮ್ಮನ್ನು ಖುದ್ದಾಗಿ ನಾನು ಎಷ್ಟೋ ಜನ ನೋಡೋಕ್ಕಾಗಲಿಲ್ಲ. ನಮ್ಮದು ಸಂತೆಗಳಿಗೆ, ಹೋಬಳಿ ಹೆಡ್ ಕ್ವಾರ್ಟರ್ಗೆ ಬಂದಿದ್ದು. ಆದರೂ ಜನ ನನ್ನ ನೋಡಿದ್ರೆ ಏನೋ ವಿಶ್ವಾಸ ಇಟ್ಕೊಂಡು ನಮ್ಮ ಮೇಲೆ, ನಮ್ಮ ಎಕ್ಸ್ ಎಮ್ ಎಲ್ ಎ ಮಂಜಣ್ಣನ ಮೇಲೆ ನಮ್ಮನ್ನು ಕೈ ಹಿಡಿದ್ರೆ ನೀವು. ಆದರೂ ನಾನು ಬೇಜಾರಿಲ್ಲ, ದುಃಖದ ಒಬ್ಬಳಿ ನನಗೆ ನೆಚ್ಚಿಗೆ ಓಟ್ ಬಂದಿಲ್ಲ. ಆದರೂ ನಿಮ್ಮನ್ನು ಯಾಕೆ ಪ್ರೀತಿ ಮಾಡ್ತೀನಿ ಹೇಳಿ? ಆ ಪ್ರೀತಿಗೆ ಫಸ್ಟ್ ಇಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇರೋದು. ನೀವು ಪ್ರೀತಿನ ಗಳಿಸ್ಬೇಕು ಅಂತ. ನಾವು ಒಳ್ಳೆ ಕಾರ್ಯಗಳು ಮಾಡಿದ್ರೆ ನೀವು ತಾವಾಗೇ ಗುರುಸಿ ನಮ್ಮನ್ನು ಮುಂದೆ ಕೈ ಇಡ್ತಿರೋ ಒಂದು ಆಶಾ ಭಾವನೆಯಿಂದ ನಾನು ಈ ಕ್ಷೇತ್ರ ಸೆಲೆಕ್ಟ್ ಮಾಡಿದ್ದೆ. ಅದು ಎಲ್ಲರಿಗೂ ಗೊತ್ತಿದೆ, ಅರವಿಂದ ಗೊತ್ತು, ಎಲ್ಲರಿಗೂ ಗೊತ್ತು, ನಮ್ಮ ಶ್ರೀನಣ್ಣವ್ರಿಗೂ ಗೊತ್ತು, ಅವ್ರ ಫಾದರು ತಂದೆಯವರು. ಕೆಲವು ಟೈಮ್ ಏನಾಗುತ್ತೆ, ಯಾರೋ ಬಂದಿದ್ದಾರೆ ಬೆಂಗಳೂರಿಂದ, ನೀವು ಕುಳಾಗೋದ್ರೆ ಗೊತ್ತಿಲ್ಲ ಹೆಂಗಪ್ಪ ಏನು ಅಂತಂದ್ಬಿಟ್ಟು ಒಂದು ಕನ್ಫ್ಯೂಷನ್ ಡೌಟು ಹಂಗಾಗ್ಬಿಟ್ಟು ವ್ಯತ್ಯಾಸ ಆಗಿರ್ಬೋದು. ಬಂಧುಗಳೇ, ಈಗ ನೋಡಿ, ನಾನು ಯಾರು ಒಂದು ಗೊತ್ತಿದೆ, ಎಚ್ ನಾಗೇಶ್ ಎಮ್ ಎಲ್ ಎ. ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಮಂತ್ರಿನೂ ಆದೆ, ಕ್ಯಾಬಿನೆಟ್ ರ್ಯಾಂಕ್ ರಾಜ್ಯದ ಮಂತ್ರಿ, ಆಮೇಲೆ ಜಿಲ್ಲಾ ಮಂತ್ರಿನೂ ಆದೆ. ನಾನೇನು ಆಗ್ತೀನಿ ನಿಜವಾಗ್ಲೂ ಸತ್ಯ ಹೇಳ್ತೀನಿ, ಈ ದೇವ್ರ ಮೇಲೆ ಆನೆ ಇಟ್ಟು ನಾನು ಗೊತ್ತಿರಲಿಲ್ಲ. ಈ ದೇವ್ರ ಆಶೀರ್ವಾದದಿಂದನೇ ನನಗೆ ಈ ಸ್ಥಾನ ಸಿಕ್ಕಿದೆ ಇವತ್ತು, ನಿಮ್ಮೆಲ್ಲರ ಆಶೀರ್ವಾದದಿಂದ. ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕು ಅನ್ನೋದು ನಾನು ದೃಢ ನಿರ್ಧಾರ. ಹೆಂಗೆ? ನಿಮ್ಮ ಕೆಲಸ ಕಾರ್ಯ ಮಾಡಬೇಕು. ಇಲ್ಲಿಂದ ಬಿಟ್ಬಿಡೋಣ, ಆ ಎಮ್ ಎಲ್ ಎ ಇದ್ರು, ಅವರಿದ್ದರು, ಆಲಂಗೂರು ಶ್ರೀನಿವಾಸ್ ಇದ್ರು, ಎಂ ವಿ ಕೃಷ್ಣಪ್ಪ ಇದ್ರು, ಬೇಡ. ಅವರವ್ರದು ಕೈಲಾದ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರು ಕೊಡುಗೆ ಕೊಟ್ಟಿದ್ದಾರೆ. ನನ್ನ ಕಾಲದಲ್ಲಿ ಈ ಅಧಿಕಾರ ಸಿಕ್ಕಿದೆ ನನಗೆ. ಈ ಅಧಿಕಾರ ಉಪಯೋಗಿಸ್ಕೊಂಡು ನಿಮ್ಗೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡೋದಕ್ಕೆ ನಾನು ಪಣ ತೊಟ್ಟಿದ್ದೀನಿ. ನೀವು ನೇರವಾಗಿ ಏನೇ ಇದೆ ಕುಂದುಕೊರತೆಗಳಿದೆ ನಮ್ಮ ಹತ್ರ ಇಲ್ಲಿ ಇವತ್ತು ಪರ್ಸನಲ್ ಬಂದು ಕೇಳ್ಕೊಂಡು ಹೋಗ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಗಳು ಎಲ್ಲ ಇಲ್ಲಿದ್ದಾರೆ. ರೆವಿನ್ಯೂ ಮ್ಯಾಟ್ರ್ ಇರ್ಬೋದು, ಆರ್ ಪಿ ನಂಬರ್ ಇರ್ಬೋದು, ಸರ್ವೆ ಇರ್ಬೋದು, ಇಲ್ಲ ಒಂದು ಖಾತಾ ಇರ್ಬೋದು, ಇಲ್ಲ ದುರಸ್ತಿ ಕಾರ್ಯ ಇರ್ಬೋದು. ಸರಿ, ಆಮೇಲೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಇಒ ಇದ್ದಾರೆ, ಇಒ ಒಂದು 25-30 ಡಿಪಾರ್ಟ್ಮೆಂಟ್ ಅವ್ರ ಕಂಟ್ರೋಲ್ ಬರ್ತದೆ. ತಾಲೂಕು ಪಂಚಾಯತ್ ಅಧ್ಯಕ್ಷ ಇದ್ದಾರೆ, ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, ತಾಲೂಕು ಪಂಚಾಯತ್ ಮೆಂಬರ್ಸ್ ಇದ್ದಾರೆ ಈ ವ್ಯಾಪ್ತಿಗೆ ಬರುವಂಥವ್ರು, ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ಅವ್ರ ಗಮನಕ್ಕೆ ತರೋಣ ಮುಂದೆ ಕೊಡ್ತೀವಿ ಏನಂತ. ಕೊನೆಯಲ್ಲಿ ನಾವೇನು ಇಷ್ಟು ಅಧಿಕಾರಿಗಳಿರೋದು, ಇವತ್ತು ಯಾವುದೇ ಇಲಾಖೆ ಇರ್ಬೋದು, ಆರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ನಮ್ಮ ಪಶುಸಂಗೋಪನೆ ಇರ್ಬೋದು, ನಮ್ಮ ತುಳಸಿರಾಮ ಅವ್ರದ್ದು ಆ ಲೋನ್ ವಿಚಾರ ಇರ್ಬೋದು, ಬೇರೆ ಲೋನ್ಗಳಿರ್ಬೋದು, ಅವರು ಜೀವನಕ್ಕೆ ಏನು ದಿನನಿತ್ಯ ತೊಂದರೆ ಆಗದಂಗೆ ನೋಡಬೇಕು. ಕುಡಿಯ ನೀರಿನ ತೊಂದರೆ ಅಷ್ಟೇ, ಅದನ್ನು ನಿರ್ಮಾಣೆ ಮಾಡೋಣ. ಆದಷ್ಟು ಡೈಲಿ ನಾವು ಬೋರ್ವೆಲ್ ಎಲ್ಲ ಹಾಕ್ಸ್ತಾ ಇದ್ದೀವಿ, ಅದನ್ನು ಗಮನಿಸ್ತಾನೆ ಪಟ್ಟಿ ಮಾಡ್ತೀವಿ. ಆದ್ಯತೆ ಮೇಲೆ ಎಲ್ಲೆಲ್ಲಿ ಬೋರ್ ಫೇಲ್ ಆಗಿದೆ ಅಲ್ಲಿ ಬೋರ್ ಹಾಕೋಣ, ನೀರಿಂದು ನಮ್ದು ಮೊದಲನೇ ಆದ್ಯತೆ. ಆಮೇಲೆ ಸಾರಿಗೆ, ನಿಮ್ಮ ಕುಟುಂಬದಾಗೆ ಬಸ್ ನಿಲ್ಸಲ್ಲ ಅದು ಆ ಮೂಲೆಯಲ್ಲಿ ಅಂತ ಹೇಳ್ತಾರೆ, ಯಾಕೆ ನಿಲ್ಸಲ್ಲ? ಯಾರ ಕಂಡಕ್ಟರ್ಗೆ ಏನೋ ಒಂದು ವ್ಯತ್ಯಾಸ ಆಗಿ ನೀವು ಅವ್ರು ಜಗಳ ಮಾಡಿಕೊಂಡ್ರಿ, ಕೊನೆಗೆ ನಾನು ಬಂದ ಮೇಲೆ ಅವ್ರು ಕೆ ಎಸ್ ಆರ್ ಟಿ ಸಿ ಮಾತಾಡಿದ್ರೆ ಈಗ ಬಸ್ ಬರ್ತಾ ಇದೆ, ಅದು ನಿಲ್ಲಿಸ್ಬೇಕಾಗಿ ಆ ಮಧ್ಯದಲ್ಲಿ ಊರೊಳಗೆ. ಈ ದೇವಸ್ಥಾನದ ಬಂದು ಮಕ್ಕಳು ಹೆಣ್ಮಕ್ಳಾಗಲಿ ನಾವೇ ಆಗಲಿ ವೃದ್ಧರು ನಡ್ಕೊಳೋಕ್ಕಾಗಲ್ಲ. ನಾನು ಕೆ ಎಸ್ ಆರ್ ಟಿ ಸಿ ಬಂದಿರೋದು ಇಲ್ಲೇ ಬಂದಿರಬೇಕು ಮೋಸ್ಟ್ಲಿ. ನಾನು ಯಾರು ಬಂದಿಲ್ಲ ಪಟ್ಟಿ ಮಾಡೋಕ್ಕೆ ಬಂದಿರೋ ಅಟೆಂಡೆನ್ಸ್ ತೊಗೋಬೇಕು. ಯಾರು ಅಧಿಕಾರಿಗಳು ಬಂದಿಲ್ವೋ ಅವ್ರ ಮೇಲೆ ಇದ್ದ ಅಕ್ಷರದಲ್ಲಿ ಕ್ರಮ ತಗೊಂತೀನಿ. ನಾನೇನು ಮೂಲಾಗಿ ನೋಡೋದಿಲ್ಲ. ಜನ ಇಷ್ಟು ಜನ ನಮ್ಮ ನಂಬ್ಕೊಂಡು ಬಂದಿದ್ದಾರೆ, ಏನೋ ಒಂದು ಆಗುತ್ತೆ, ಒಂದು ಆಸೆ, ಒಂದು ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಎಮ್ ಎಲ್ ಎ ಮಂತ್ರಿಗಳು ಇವತ್ತು ನಮಗೆ ಒಂದು ಆಶಾಭಾವನೆ, ನಿಮಗೆ ನಮ್ಮ ಕುಂದುಕೊರತೆ ನಿವಾರಣೆ ಆಗುತ್ತೆ ಅಂತ. ಸತ್ಯ ಹೇಳ್ತೀನಿ, ಕುಂದುಕೊರತೆ 100ಕ್ಕೆ 100ರಷ್ಟು ನಾನು ನಿವಾರಣೆ ಮಾಡೇ ಮಾಡ್ತೀನಿ, ಅದನ್ನು ಅನುಮಾನನೇ ಇಲ್ಲ. ಅಧಿಕಾರಿಗಳು ಅಷ್ಟೇ ಮಾಡಲೇಬೇಕು. ಕುಂತನೇ ಯಾವಾಗ ಹೇಳ್ಕೊಂಡು ಹೋಗಬೇಡಿ, ಕಾನೂನು ಚೌಕಟ್ಟಿನಲ್ಲಿ ಏನಾದ್ರೂ ಎಲ್ಲ ಮಾಡಿ. ಆಮೇಲೆ ಆಫೀಸ್ಗಳಲ್ಲಿ ನಾನು ತಾಲೂಕು ಆಫೀಸಲ್ಲಿ ಅಲ್ಲಿ ಭಾಳ ಸರ್ ಟೇಬಲ್ ಟೇಬಲ್ ಓಡಾಡಬೇಕು ಸರ್, ಅದಾಗಬಾರ್ದು. ಆಮೇಲೆ ಪಂಚಾಯತ್ ಆಫೀಸ್ಗಳಲ್ಲೂ ಅಷ್ಟೇ, ಪಿ ಡಿ ಓ ನಮ್ಮ ಕೈಗೆ ಸಿಗಲ್ಲ, ಪಿ ಡಿ ಓ ಅದು ಮಾಡ್ಕೊಳ್ಳೋ ಇದು ಮಾಡ್ಕೊಳ್ಳಲ್ಲ. ರೆವಿನ್ಯೂ ಇಲಾಖೆಯಲ್ಲಿ ಖಾತಾ ಬದಲಾವಣೆ ಆಗಲಿ, ಖಾತಾ ಟ್ರಾನ್ಸ್ಫರ್ ಆಗಲಿ, ಇಲ್ಲ ಇದು ಯಾರೋ ಹೊಚ್ಚಿರೋಗಿರ್ತಾರೆ ಅವರಿಗೆ ಪಾವತಿ ಖಾತಾ ಮಾಡೋದು, ಎಷ್ಟೋ ಉಳ್ಕೊಂಡ್ಬಿಟ್ಟಿದೆ ಪಾವತಿ ಖಾತೆಗಳು. ಅಪ್ಪನ ಹೆಸರಲ್ಲಿ, ತಾತನ ಹೆಸರಲ್ಲೇ ಇದೆ, ಇವರೇನೂ ಮಾಡೋಕ್ಕಾಗಲ್ಲ. ಒಂದು ಬೋರ್ವೆಲ್ ಹಾಕ್ಬೇಕಂದ್ರೆ ಅವ್ರ ಹೆಸರಲ್ಲಿ ಈಗ ಸಿಗ್ನೇಚರ್ ಇರ್ತಾರಣ, ಖಾತಾ ಬದಲಾವಣೆ ಆಗಲೇಬೇಕು. ಇವೆಲ್ಲ ಕೆಲವು ವಿಷಯಗಳು ನೀವು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ನಿಧಾನ, ಭಾಳ ಸ್ಲೋ ನಮ್ಮ ಆಫೀಸರ್ಸು, ನಾನು ಗಮನಿಸ್ದಂಗೆ ಎಲ್ಲರೂ ಅಲ್ಲ ಕೆಲವರು ಹಂಗಾಗಬಾರ್ದು, ಫಾಸ್ಟ್ ಆಗಿರ್ಬೇಕು. ನಿಮ್ಗೇನು ತೊಂದರೆ ಹೇಳಿ, ನಿಮಗೆ ಇಲ್ಲಿ ಆಡಳಿತ ವರ್ಗದಲ್ಲಿ ಏನಾದರೂ ತೊಂದರೆನಾ, ಇಲ್ಲ ಹ್ಯಾಂಡ್ಸ್ ಇಲ್ವಾ, ಶಾರ್ಟೇಜ್ ಇದೆಯಾ, ಕಡಿಮೆ ಇದೆಯಾ ಅಧಿಕಾರಿಗಳು, ಇಲ್ಲ ಯಾರಾದರೂ ಇವರು ಕ್ಲರ್ಕ್ಸು ಕೆಲಸ ಮಾಡೋರು ಪುಟಾಪ್ ಮಾಡೋರು ಏನು ನಮ್ಗೆ ಹೇಳಿ, ನಮ್ಮ ಗಮನಿಸ್ತಾನೆ. ಅದನ್ನು ಖಾಲಿ ಜಾಗನ ಭರ್ತಿ ಮಾಡೋಕೆ ಏನು ಬೇಕೋ ಅಂತ ನಾವು ಕ್ರಮ ತಗೋಣ. ಬಟ್ ಅಲ್ಲಿ ಹೆಣ್ಮಕ್ಳು ಬರ್ತಾ ಇದ್ದಾರೆ, ಈಗ ಮೊದಲು ಚೇರ್ ಹಾಕಿ ಬಂದ ಮೇಲೆ ಹಾಕೋದು ಅವರೇ ಎತ್ಕೊಂಡು ಕುತ್ಕೊಳ್ಳೋದು, ಅದು ಮಾಡಬೇಡ್ರಿ. ಯಾಕೆ ನಿಮ್ಮ ಕೆಲಸ ಚೇರ್ ಹಾಕೋದು ಯಾರು, ಅವರು ಹೇಳ್ಸ್ಕೊಂಬೇಡಿ, ಕುತ್ಕೊಂಡು ಸುಮ್ಮನೆ ಆರಾಮಾಗಿ ಆಂಜನೇಯನ ಥರ 4 ಚೇರ್ ಹಾಕೊಂಡು ಕುತ್ಕೊಂತಾರೆ ಅದ್ರ ಮೇಲೆ ಬಂದವ್ರಿಗೆ ಹಾಕಿ ಎಚ್ಚರುತ್ತೆ. ಇವತ್ತು ದೇವ್ರ ದಯೆಯಿಂದ ನಮಗೆ ನೋಡಿ ಎಷ್ಟು ತಣ್ಣಿದೆ, ಬಿಸಿಲಿಲ್ಲ,
ಇದೆಲ್ಲ ದೇವರ ಅನುಗ್ರಹ. ಹೀಗಾಗಿ ನೀವು ನಿಮ್ಮ ಜೀವನ ಪೂರ್ತಿ ಹಿಂಗೆ ತಣ್ಣಗೆ ಕೂಲಾಗಿ ಇರಬೇಕು, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ನಿವಾರಣೆ ಆಗಬೇಕು, ಒಂದು ಕೊರತೆಗಳನ್ನ ಆ ನಿಟ್ಟಿನಲ್ಲಿ ನಾವು ಇವತ್ತು ಹಮ್ಮಿಕೊಂಡಿರೋ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಅದಕ್ಕೆ ಎಲ್ಲರೂ ನೀವು ನಮ್ಮ ಹತ್ರ ಬರಬೇಕು, ನಾವು ಸ್ಪಂದಿಸ್ತೀವಿ, ಅಧಿಕಾರಿಗಳು ಅದೇ ಥರ ಸ್ಪಂದಿಸ್ತಾರೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀನಿ. ಈಗ ನಾನು ನಮ್ಮ ಇವರಿಗೆ ದಾಸದಾರಿಗೆ ಒಂದು ಸರ್ಕ್ಯುಲೇಟ್ ಮಾಡಿ ಅಧಿಕಾರಿಗಳಿಂದ ಅವರ ಹೆಸರು ಡಿಸಿಗ್ನೇಷನ್ನು ಆಮೇಲೆ ಸಿಗ್ನೇಚರ್ ತಗೊಳ್ಳಿ ಅಂತ, ಒಂದು ಅಟೆಂಡೆನ್ಸ್ ಬಂದಿರೋದಕ್ಕೆ ಯಾರು ಯಾರು ಹಾಜರಾತಿ ಆಗಿದ್ದಾರೆ, ಯಾರಾಗಿಲ್ಲ, ದಿನೇ ಕಾಲ ಇದ್ದು ಅವ್ರಿಗೆ ಏನಾದರೂ ಮನೇಲಿ ಪ್ರಾಬ್ಲಮ್ ಇದ್ರೆ ಅಂಥವ್ರು ಬೇಡ, ಅಂಥವ್ರು ಬೇರೆಯವ್ರು ಯಾರಾದರೂ ಎರಡನೇ ಸೆಕೆಂಡ್ ಲೆವೆಲ್ ಅಧಿಕಾರಿಗಳು ಬಂದಿರ್ತಾರೆ ಅಂಶದಲ್ಲಿ ಅವ್ರು ಜಾಬ್ ಕೊಡಬೇಕು. ಅದೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಸ್ಥಳದಲ್ಲೇ ನಾವು ನಿಮಗೆ ಸಮಸ್ಯೆ ಬಗೆಹರಿಸ್ತೀವಿ, ಎಷ್ಟು ಸಾಧ್ಯನೋ ಅಷ್ಟು. ಆಗಿಲ್ಲ ಅನ್ನೋದಕ್ಕೆ ಒಂದು ಕಾಲಾವಕಾಶ, 3 ದಿವಸ, 4 ದಿವಸ, 5 ದಿವಸ, 6 ದಿವಸ. ನಾವು ಸ್ಟ್ಯಾಂಡರ್ಡ್ ಆಫ್ ಪರ್ಫಾರ್ಮೆನ್ಸ್ ಅಂತಿದೆ ನಮ್ಮ ಗೌರ್ಮೆಂಟಲ್ಲಿ, ಇಷ್ಟು ದಿವಸದಲ್ಲಿ ಕೆಲಸ ಮಾಡಿಕೊಡ್ಬೇಕು, ಮಾಡಿಲ್ಲ ಅಂದ್ರೆ ಪೆನಾಲ್ಟಿ, ಅಧಿಕಾರಿ ಸ್ಯಾಲರಿ ಎಲ್ಲ ಹಿಡಿದು ನಿಮ್ಗೆ ಪೆನಾಲ್ಟಿ ನಿಮಗೆ ಕೊಡೋದು. ದಿನಕ್ಕೆ ಒಂದೊಂದು ದಿವಸಕ್ಕೆ ಇಷ್ಟಿಷ್ಟು ಅಂತಿದೆ ಆ ರೂಲ್ಸ್ ರೆಗ್ಯುಲೇಷನ್ ಅಂತ ತಿಳ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಅಧಿಕಾರಿಯಾಗಿ ಇದೆಲ್ಲ ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತಿದೆ. ಆ ಒಂದು ಇದನ್ನ ಆಸ್ಪದ ಕೊಡಬೇಡಿ ಅಧಿಕಾರಿ ವರ್ಗದವರು, ಸ್ವಲ್ಪ ಹುಷಾರಾಗಿ ಕೇಳ್ಕೊಂಡ ಕೆಲಸ ಮಾಡಿ. ನಿಮ್ಗೆ ಏನಾದರೂ ಅನ್ಕಂಫರ್ಟಬಲ್ ಅಂತಂದ್ರೆ ನಮ್ಮ ಹತ್ರ ಬನ್ನಿ, ಈಗ ಇಂಥ ಕಾರಣಕ್ಕೆ ಆಗ್ತಾ ಇಲ್ಲ, ನಾನು ಇಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಒತ್ತಡ ಜಾಸ್ತಿ ಬಂದು ಜನ ಹಿಂಗೆಲ್ಲ ಬಂದಂಗೆ ತಲೆ ತಿಂತಾರೆ, ಆಮೇಲೆ ಈ ಮಧ್ಯವರ್ತಿಗಳು ಕಾಟ ಜಾಸ್ತಿ ಕೆಲವರು ಹೇಳಿದ್ದಾರೆ. ನಮ್ಮಲ್ಲಿನ ಮಧ್ಯವರ್ತಿಗಳು ಇದು ಹೇಳಿದವರೆಗೂ ನಾವು ತಂಟೆಗೆ ಇನ್ನೂ ಹೋಗಿಲ್ಲ. ಯಾರೇ ಆಫೀಸಲ್ಲಿ ಮಧ್ಯವರ್ತಿಗಳನ್ನ ಆಫೀಸರ್ಸು ಎಂಟೇನ್ ಮಾಡಬಾರ್ದು, ಅದು ಮುಖ್ಯ, ಎಲ್ಲ ನಾನು ಮಾಡ್ಕೋಬೇಕು ಅಂತ ಹೋಗ್ತಾರೆ. ಆದಷ್ಟು ಜನನ ಮುಖಾಮುಖಿ ಚರ್ಚೆ ಮಾಡಿ ಅವರು ಆಲಿಸಿ ಲಾಲಿಸಿ ಅವ್ರು ಕೆಲಸ ಮಾಡಿಕೊಡ್ಬೇಕು. ಪೆಂಡಿಂಗ್ ಇರಬಾರ್ದು ಕೆಲಸ ಕಾರ್ಯಗಳು. ಸಮಸ್ಯೆ ಇದ್ದಾಗ ಅವ್ನು ಹೇಳ್ಬೇಕು, ನೀವು ಗೈಡ್ ಮಾಡಿ, ಹಿಂಗಿದೆ ಹಿಂಗೆ ಮಾಡ್ಕೊಂಬನ್ನಿ, ಅಲ್ಲಿ ಶರಾಬ್ ಬರ್ಕೊಂಡ್ಬರ್ಬೇಕು, ಇಲ್ಲ ಅವ್ನು ಟಿಪ್ಪಣಿ ಹಾಕ್ಸ್ಕೊಂಡ್ಬರ್ಬೇಕು, ಇದೆಲ್ಲ ಹೇಳ್ಕೊಡಿ. ಹೌದಾ, ಈಗೇನು ಮಾಡ್ತಾರೆ ಅಲ್ಲಿ ಕಾಯ್ತಾ ಇರ್ತಾರೆ ತಹಸೀಲ್ದಾರ್ ಆಫೀಸಿಂದ ಕೆಲವರು, ಏ ನಿಮ್ಗೆ ಗೊತ್ತಾಗಲ್ಲ ಬರೇ ನಾನು ಮಾಡಿಸ್ಕೊಡ್ತೀನಿ ಬಾ ಬಾ ಬಾ, ಹಿಂಗೆ ಇದೆಲ್ಲ ಆಗ್ಬಾರ್ದಲ್ಲಿ. ಅಲ್ಲಿ ಏನು ಸ್ವಚ್ಛವಾಗಿರಬೇಕು, ಆಫೀಸು ಗಲೀಜು ಎಲ್ಲ ತುಂಬಿಕೊಂಡು ಅಲ್ಲಿ ಕೆಲಸ ಮಾಡೋದು, ಯಾ ಕೆಲಸ ಆಗ್ಬೇಕಾದಂಥ ಜನಗಳು ಕುಂದು ಕೊರತೆ ತಗೊಂಡು ಆಫೀಸ್ ಬಂದಿದ್ರೆ 5 ಜನ ಇದ್ದರೆ ಇನ್ನು 10 ಜನ ಎಕ್ಸ್ಟ್ರಾ ಇರ್ತಾರೆ, ನಿಮ್ಗೇನಾಗ್ಬೇಕು? ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ, ಅದಾಗ್ಬಾರ್ದು. ನಾವು ಇವರು ಮಧ್ಯವರ್ತಿಗಳು ಒಂದು ಎಚ್ಚರಿಕೆ ಕೊಡ್ತೀನಿ, ನೀವು ಹಂಗೇನಾದ್ರೂ ಮಾತಾಡೋದು ಆ ಮಾತನ್ನು ಮಾಡಿ ಆಫೀಸಲ್ಲಿ ಆ ಏರಿಯಾದಲ್ಲಿ ಸಿಗಾಕೊಂಡ್ರೆ ನೀವು ಕಷ್ಟ ಆಗ್ಬೇಕು. ಕಾನೂನು ಅಡಿಯಲ್ಲಿ ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ತೀವಿ, ಮಧ್ಯವರ್ತಿಗಳು. ಇದೊಂದು ಸೂಚನೆನ ನಮ್ಮ ಪತ್ರಕರ್ತರು ಕೊಟ್ಬಿಡಿ, ಪರವಾಗಿಲ್ಲ, ಅದು ಯಾರೇ ಆಗಲಿ, ಅವರಿಷ್ಟೇ ಇದಾಗಲಿ, ಬಲಾಢ್ಯ ಆದ್ರೂ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕೇಳು ಮಾಡಲ್ಲ. ನಮ್ಮ ಜನರು ಒಳ್ಳೇದಾಗಬೇಕು, ಅವ್ರಿಗೆ ಅಲ್ಲಿಂದ ಸುಮ್ಮನೆ ಅನ್ನೆಸರಿಯಾಗಿ ಅವ್ರು ಹೋಗೋದು, ಅವ್ರೇನೋ ಹೇಳ್ತಾರೆ, ಇಲ್ಲ ಹಿಂಗೆ ಬಂದ್ಬಿಡು, ಹಿಂಗೆ ಹೋಗ್ಬಿಡು, ಆಗ್ಬಿಡುತ್ತೆ, ಅವ್ರ ಮೂಲಕ ಹೋಗ್ಬಿಡು, ಅಲ್ಲಿ ಇದು ಮಾಡು, ಇವೆಲ್ಲ ಹೇಳ್ಬಾರ್ದು. ಕೆಲವು ಸ್ಟೇಜ್ ಮೇಲೆ ಹೇಳಬಾರ್ದು, ಅಂಥ ವಿಷಯಗಳ ಇತ್ತು ನಮ್ಮ ಗಮನಕ್ಕೆ ಬಂದಿದೆ. ಆ ಥರ ಅವ್ರನ್ನ ಯಾವತ್ತೇ ಆಗಲಿ ತೊಂದರೆ ಕೊಡಬೇಡಿ, ಬೇಜಾರು ಮಾಡಿಸ್ಬೇಡಿ ನಮ್ಮ ಜನಗಳಿಗೆ. ಜನಗಳಿಂದ ಈ ಪ್ರಜಾಪ್ರಭುತ್ವ ಅಲ್ವಾ, ಜನಗಳಿಂದ ಇತ್ತೀಚೆಗೆ ಈ ಪೋರ್ಜರಿ ಕೇಸಿಗೆ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಾನು ಎಸ್ ಸಿ ಎಷ್ಟೇ ಅಂದ್ಕೊಂಡು ಅವರೇ ಒಂದು ಸರ್ಟಿಫಿಕೇಟ್ ಮಾಡ್ಕೊಳ್ಳೋದು, ಅದು ಭಾಳ ಆಗಿದೆ. ಆಮೇಲೆ ಫೋರ್ಜರಿಗಳು ಜಾಸ್ತಿ, ಏನೋ ತಹಸೀಲ್ದಾರರು ಪ್ರವೀಣ್ ಹಾಕಿ ಸೈನು ಹಾಕಿ ಒಂದು ಸೀಲ್ ಮಾಡಿಸ್ಕೊಂಡ್ಬಂದ್ಬಿಟ್ಟು ಬೆಂಗಳೂರಲ್ಲ ಲೋಕಲಲ್ಲ. ಈ ಫೋರ್ಜರಿ ಕೇಸ್ ಒಂದು 28-30 ಕೇಸು ನಮ್ಮ ದಂಡಾಧಿಕಾರಿಗಳು ಹಾಕಿದ್ದಾರೆ, ಅದಕ್ಕೆ ಆಸ್ಪದ ಕೊಡಬಾರ್ದು. ಫೋರ್ಜರಿ ಕೇಸ್ ಅಂದ್ರೆ ಗೊತ್ತಲ್ಲ, ನಾವು ಸರ್ಟಿಫಿಕೇಟ್ ಕೊಡಲ್ಲಪ್ಪ ತಹಸೀಲ್ದಾರ್ ಆಫೀಸಲ್ಲಿ, ಇವರೇ ಹೋಗಿ ಮಾಡ್ಕೊಂಡ್ಬಿಡೋದು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವರೇನು ಕೊಡಲ್ಲ, ಬೆಳೆ ಬಗ್ಗೆ ಏನಾದರೂ ಒಂದು ವಿಮೆನೋ ಏನಿರ್ತದೆ ಇವರೇ ಸೈನ್ ಹಾಕ್ಬಿಡೋದು. ಅಪ್ಲಿಕೆಂಟ್ ಹಾಕಲ್ಲ, ಎಲ್ಲ ಇವರೇ. ನಾವು ಎಲೆಕ್ಟ್ರಿಕಲ್ಸಿ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಏಡಬಲ್ ಇದ್ದಾರೆ, ಯಾರು ಓನರ್ ಸೈನ್ ಹಾಕಲ್ಲ. ಕಂಪ್ಲೀಷನ್ ರಿಪೋರ್ಟ್ ಆಗ ಅಪ್ಲಿಕೇಶನ್ಗೆ ಅವರೇ ಹೋಗ್ಬೋದು. ಲಕ್ಷ್ಮಮ್ಮ ಅಂದ್ರೆ ಇವರೇ ಲಕ್ಷ್ಮಮ್ಮ ಅಷ್ಟೇ, ಹಿಂಗೆಲ್ಲ ಆಗ್ತಾ ಇದೆ, ಅದೆಲ್ಲ ಆಗ್ಬಾರ್ದು. ಆ ಥರ ಇದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಸೂಚನೆ ಇಷ್ಟೇ, ಆ ಫೋರ್ಜರಿ ಮಾಡಿದವ್ರಿಗೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ, ಒಂದ್ಸರಿ ಹೇಳಿ, ಅವರು ತಿದ್ಕೊಂಡಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವ್ರ ಮೇಲೆ ಫೋರ್ಜರಿ ಕೇಸ್ ಹಾಕ್ಬಿಟ್ಟು ಇನ್ ಮೇಲೆ ಸುಳಿಬಾರ್ದು ಯಾರನ್ನು. ಆಮೇಲೆ ಆಫೀಸ್ ವಾತಾವರಣದಲ್ಲಿ ಸ್ವಚ್ಛ ಇದು ಟಾಯ್ಲೆಟ್ಗಳು ಸ್ವಲ್ಪ ಅವೆಲ್ಲ ಸರಿ ಇಲ್ಲ. ಕೆಲವು ಕಡೆ ಎಲ್ಲ ಕಚೇರಿಗಳಲ್ಲಿನೂ ಟಾಯ್ಲೆಟ್ಗಳು ಮಾಡಿಸ್ತೀನಿ ನಾನು, ಯಾವುದೇ ಕಚೇರಿ ಆಗಲಿ ಎಲ್ಲ ಪಟ್ಟಿ ಮಾಡಿ ಪ್ರತಿಯೊಂದು ಟಾಯ್ಲೆಟ್ ಇರಬೇಕು. ಆಮೇಲೆ ನಮ್ಮ ಪ್ರತಿಯೊಂದು ಓಬಳಿ ಹೆಡ್ ಕ್ವಾರ್ಟ್ರು ಪ್ರತಿಯೊಂದು ಊರಿಗೂ ರಸ್ತೆಗಳು ಚೆನ್ನಾಗಿರಬೇಕು, ಅದಕ್ಕೆ ಸುಮಾರು ದುಡ್ಡು ನಾನು ತರಿಸ್ತಾ ಇದ್ದೀನಿ. ಈಗ ಮೊನ್ನೆ ಒಂದು ಬಂದು ನಾನು ಅರವಿಂದದಲ್ಲಿ ರೋಡಲ್ಲಿ ಹೋದೆ, ಇಲ್ಲಿ ಯಾವುದೋ ರೋಡದು, ಹಾಂ ಅದನ್ನು ಮಾಡಿಸ್ತೀನಿ ನಾನೇ, ಅವ್ನು ನೋಡ್ಕೊಂಡು ಬಂದಿದ್ದೆ. ನನ್ನ ಅಜೆಂಡಾದಲ್ಲಿ ನನ್ನ ಕಾರ್ಯಕ್ರಮದಲ್ಲಿಲ್ಲ ಸರ್, ರಸ್ತೆ ಸರಿಯಿಲ್ಲ ಸರ್, ಹೋಗೋಕ್ಕಾಗಲ್ಲ, ನಾನು ಫುಲ್ಲು ನೋಡ್ಕೊಂಡು ಹೋದೆ. ಈಗ ಅದಕ್ಕೆ ನಾನು ರಸ್ತೆ ಕಾಮಗಾರಿ ಕೆಲಸ ತಗೊಂತೀನಿ. ಆ ಥರ ಸಿ ರೋಡ್ಸು ಅಷ್ಟೇ ಎಲ್ಲ ಕಡೆ ಹಳ್ಳಿಗಳಲ್ಲಿ ಮಾಡಿಸ್ತೀವಿ. ಎಸ್ ಸಿ ಎಸ್ ಟಿ ಇರೋ ಜನಾಂಗ ಕಡೆಯೇ ಸಿ ಸಿ ರೋಡ್ ಅನ್ನೋದೇನಿಲ್ಲ, ನಮಗೆಲ್ಲ ಒಂದೇನೆ, ಎಲ್ಲರೂ ಸಮಾನವಾಗಿರಬೇಕು. ನನ್ನ ಒಂದು ಇದು ಧ್ಯೇಯ ಅದು, ಅದಾಯ್ತಾ? ಆ ಧ್ಯೇಯ ಇಟ್ಕೊಂಡು ನಾನು ಎಲ್ಲರೂ ಸಮಾನರು ಎಲ್ಲ ಒಂದೇ ಅಂದ್ಬಿಟ್ಟು ಎಲ್ರಿಗೂ ಎಲ್ಲ ಜನಾಂಗಕ್ಕೂ ನಾನು ಒಂದೇ ಟ್ರೀಟ್ಮೆಂಟ್ ನನ್ನ ಹತ್ರ. ಸೊ ಹಂಗಾಗಿ ಈಗ ನನಗೆ ಬಲಭುಜವಾಗಿ ನಮ್ಮ
ತಾಲೂಕು ಪಂಚಾಯತಿ ಅಧ್ಯಕ್ಷ ಯಾವಾಗಲೂ ನಮ್ಮ ಜೊತೆಲಿ ಇರ್ತಾರೆ. ಏನೇ ಹೇಳಿದ್ರು ಅವರು ಬೇಜಾರು ಮಾಡ್ಕೊಳಲ್ಲ, ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸ್ತಾರೆ. ಎಲ್ಲ ಜಿಲ್ಲಾ ಪಂಚಾಯತ್ ಮೆಂಬರು ತಾಲೂಕು ಪಂಚಾಯತ್ ಮೆಂಬರು ಅಷ್ಟೇ ಉತ್ಸುಕರಾಗಿದ್ದಾರೆ. ಈಗ ನಾನು ಆಲ್ಮೋಸ್ಟ್ ಒಂದು ವಾರದಲ್ಲಿ 3-4 ದಿವಸ ಇಲ್ಲೇ ಇರ್ತೀನಿ. ಬಟ್ ಇನ್ನು ಮುಂದೆ ನಾನು ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗ್ಬೋದು, ಯಾಕಂದ್ರೆ ನಮ್ಮ ಜಿಲ್ಲೆ ಉಸ್ತುವಾರಿ ಇದೆ, ಆಮೇಲೆ ರಾಜ್ಯದಲ್ಲೇ ಓಡಾಡಬೇಕು. ಆದರೂ ಫಸ್ಟ್ ಆದ್ಯತೆ ನಮ್ಮ ಕ್ಷೇತ್ರಕ್ಕೆ, ನಿಮಗೆ ಏನೇ ಇದ್ರು ನಂತರ ಬನ್ನಿ. ಆದಷ್ಟು ಬೆಂಗಳೂರು ಬರೋದು ಕಡಿಮೆ ಮಾಡಿ. ಆ ಬಸ್ ಚಾರ್ಜ್, ಆ ಟ್ರಾಫಿಕ್ ಅಲ್ಲಿ ಕೇರ್ಪುರಮಿಂದ ಆಚೆ ಬರ್ಬೇಕಾದ್ರೆ ಯಾವ ವಸ್ತು ಬೆಂಗಳೂರಿಗೆ ಅಟ್ಲ ಪೋಯಿದ್ ಅಂತ ಅನ್ಸುತ್ತೆ. ಒದ್ದು ನಿನ್ನ ಈ ಕಡೆ ಹೊಸ್ತಾನು, ಈ ಕಡೆ ರಾಂಡ ಏಮ್ ಕಾನ್ಫ್ಯೂಸ್ ತಮ್ಮ ಇವಡ ಹೋಬಳಿ ಮಟ್ಟ ಕೂಡ ಸೇರ್ಸ್ತಾವು. ನಮ್ಮ ನೆಕ್ಸ್ಟ್ ತಾಲೂಕು ಹೊಸ್ತಾವು, ಅದೇನಿದೆ ಪಂಚಾಯತ್ ಪಂಚಾಯತಿ ಮಟ್ಟಕ್ಕೆ ಹೊಸ್ತಾವು. ನೋಡಿ 5 ಪಂಚಾಯತ್ಗಳ ಇಕ್ಕಡ 5 ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು 7 ಪಂಚಾಯತ್ ಅವ್ರು ಒಂದು ವಾರ ಸೇರಿದ್ರಿ, ಸುಬ್ಬಾರೆಡ್ಡಿ ಸುಬ್ಬಣ್ಣಗು 7 ಪಂಚಾಯತ್ಲು. ಸೊ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳು ಎಲ್ಲ ಬರಕೇಂದ್ರ ಎಲ್ಲ ಬಂದಿದ್ದಾರೆ ಅನ್ಸುತ್ತೆ. ನಿಮ್ಮ ಒಂದು ಕಂಪ್ಲೇಂಟ್ ಕುಂದು ಕೊಡ್ತೇವೆ, ಜೊತೆಯಲ್ಲಿ ಒಂದು ಸಜೆಷನ್ಸ್ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದು ಅಂತಂದು ಕೊಡ್ಬೋದು. ಆ ಪಿ ಡಿ ಒಗಳು ನಮ್ಮ ಮಾತಿಗೆ ಅಂತ ಎಲ್ಲ ಕೆಲವು ಕಡೆ ಅದು ಆ ಕಂಪ್ಲೇಂಟ್ ಕೊಡಿ ನೀವು. ನಾವೇನು ಅವ್ರನ್ನ ಎಗ್ದು ಮಾಕ್ಷನ್ ತೊಗೊಳಲ್ಲ, ಅವ್ರಿಗೊಂದು ವಾನ್ ಮಾಡ್ತೀವಿ, ತಿದ್ಕೋಬೇಕು ನೀನು. ಪಿ ಡಿ ಒ ಆದ್ಮೇಲೆ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳನ್ನು ಕೇಳಬೇಕು. ಅದರಲ್ಲಿ ರಾಜಕೀಯ ಇಟ್ಕೋಬಾರ್ದು, ಆ ಪಾರ್ಟಿ ಈ ಪಾರ್ಟಿ ಅಂತ. ಅದಕ್ಕೆ ಕೆಲಸ ಕಾರ್ಯಗಳಾಗಬೇಕಾದ್ರೆ ಕುಡಿಯುವ ನೀರಿಗೇನು ಭೇದ ಇದೆಯಾ, ಉಸಾರ ಗಾಳಿ ಏನಾದರೂ ಭೇದ ಇದೆಯಾ, ಓಡಾಡೋ ರಸ್ತೆಗೆ ಏನು ಭೇದ ಇದೆಯಾ, ಎಲ್ಲ ಜನ ಓಡಾಡ್ತಾರೆ. ಅದೇ ಥರ ನಾವೆಲ್ಲ ಸಮಾನತೆ ಅನ್ನೋದನ್ನ ಇಟ್ಕೊಂಡ್ರೆ ಎಲ್ಲ ಕೆಲಸ ಕಾರ್ಯಗಳಾಗುತ್ತೆ ಅಂತ ಹೇಳ್ತಾರೆ. ಈಗ ಇದಾದ್ಮೇಲೆ ನಾವು ನೆಕ್ಸ್ಟ್ ವಾರಕ್ಕೆ ಒಂದೊಂದು ಮಾಡ್ತೀವಿ. ನೆಕ್ಸ್ಟ್ ಹೋಗ್ಬಿಡಿ ಯಾವುದು ಅನ್ನೋದನ್ನ ನಾವು ಮನೆಯಲ್ಲಿ ಎಲ್ಲ ಮುಗಿದ್ಮೇಲೆ ಊಟ ಆಗ್ತಾ ಆ ಟೈಮಲ್ಲಿ ಒಂದನಾಕ್ಬೇಕು ಟೈಮಲ್ಲಿ ನಾವು ನೆಕ್ಸ್ಟ್ ಹೋಗಿ ಯಾವ್ದು ಬರ್ತೀವಿ. ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತ ಅವರಿಗೆ ತಹಸೀಲ್ದಾರು ಇಒ ಇದುವೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಕುಂದುಕೊರೆ ಆದಷ್ಟು ಸ್ಥಳದಲ್ಲೇ ನಿವಾರಣೆ ಆಗಲಿ, ಆಗಲಿಲ್ವಾ ಆದಷ್ಟು ಬೇಗ ಅದಕ್ಕೆ ನೀವು ಒಂದು ಸೊಲ್ಯೂಷನ್ ಕೊಡಬೇಕು ಎಂದರೆ ಇವರು ನಮ್ಮ ಅಧಿಕಾರಿಗಳು. ಆಮೇಲೆ ತಗೊಂಡೋಗ್ಬಿಟ್ಟು ಇಷ್ಟು ಕೊಡ್ತೀವಿ ನಾವು ಅಂತ ಇಟ್ಕೊಳ್ಳಿ, ಅದರಲ್ಲಿ ನಾವು ಕೇಳ್ತೀವಿ ಎಷ್ಟು ದಿವಸ ಎಷ್ಟು ಮಾಡಿದ್ದೀವಿ ರಿಪೋರ್ಟ್ ಕೊಡಬೇಕು. ಆಂಬುಲೆನ್ಸ್ ಅಟೆಂಡ್ ಮಾಡಿದ್ದೀನಿ ಅಂತ ಅದಕ್ಕೆಲ್ಲ ಕುಂಪಿನವ ಹೇಳ್ಬೇಡಿ ಯಾವುದೇ ಕಾರಣಕ್ಕೂ. ಆಮೇಲೆ ನೀವು ಮಾಡಿದ್ರೆ ಬೆಸ್ಟ್ ಆಫೀಸರ್ ಅಂತ ಅಂದ್ಬಿಟ್ಟು ನಾನು ಎಲ್ಲ ಕಡೆನೂ ಮೀಡಿಯಾದಲ್ಲಿ ಹೇಳ್ತೀನಿ. ಆಮೇಲೆ ನಾವು ವರ್ಷಕ್ಕೊಂದ್ಸಾರಿ ಬೆಸ್ಟ್ ಆಫೀಸರ್ಗೆ ರಿವಾರ್ಡ್ ಮಾಡ್ತೀವಿ, ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ನಿಮಗೆ ಅವಾರ್ಡ್ ಕೊಡ್ತೀವಿ ಬೆಸ್ಟ್ ಆಫೀಸರ್ ಅಂತ. ಯಾವಾಗ ನೀವು ಕುಂದುಕೊರತೆ ನಿವಾರಣೆ ಮಾಡಿದಾಗ, ಜನರು ಕಷ್ಟ ಕಾಡ್ಕೊಂಡೇಳನ್ನ ಲಾಲಿಸಿದಾಗ, ಅವ್ರ ಕೆಲಸಗಳನ್ನ ನೀವು ಮಾಡಿಕೊಟ್ಟಾಗ ಸುಗಮವಾಗಿ, ಆವಾಗ ನಿಮ್ಗೆ ಅವಾರ್ಡ್. ಆ ಮೆರಿಟ್ ನೋಡಿ 4-5 ಜನ ನಾವು ಕಮಿಟಿ ಕುತ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ, ಆಮೇಲೆ ನಿಮ್ಮನ್ನು ನಾವು ಕೈ ಬಿಡಲ್ಲ, ಇಟ್ಕೊಂತೀವಿ. 2 ವರ್ಷ ಇಲ್ಲ 3 ವರ್ಷ ನಿಮ್ಗೆ ಯಾರು ಟಚ್ ಮಾಡಕ್ ಬಿಡಲ್ಲ, ಅದು ಯಾರೇ ಬ್ರಹ್ಮ ಬಂದು ಬಿಡಲ್ಲ, ನಾನು ಇಟ್ಕೊಂತೀನಿ. ಇಲ್ವಾ ಜನರನ್ನು ಜಾಸ್ತಿ ಕಂಪ್ಲೇಂಟ್ ಮಾಡಿ ನಾವೇನು ಮಾಡಕ್ಕಂತ ಇಟ್ಕೊಂಡು ಏನು ಮಾಡಿ ಡಾಕ್ಟರ್ ಅವ್ನಿಗೆ ಕುಂಪಿಡಲ್ಲ ಅಂತೆ. ಅದೇ ಏನು ಚಿಕ್ಕಲ್ಲ ನೀನು ಏನು ವಾಳ್ಳಂತ ಅದು ಇವತ್ತು ಪಂಚಾಯತ್ಲ ಅವ್ನು ಉಂಕೂಡ್ದಂತೆ ಪಂಚಾಯತ್ ಅವ್ರು ಉಂಡಲ್ಲ ಅವನಿಗೆ ಜನಕ್ಕೆ. ಇನ್ನು ಚಿಪ್ತಾ ಕಾರ್ಯಕ್ರಮ ಪ್ರಾರಂಭಿಸಿಸ್ತಾಮ ನಿರಂತರ ಕೋಪರೇಟ್ ಸೇಂಡ ಉಗ್ರೆ ರಾಂಡ ಕಾರ್ಯಕ್ರಮ ಎಟ್ಲ ಅನ್ನೋ ವಾಳ ಸೆಕ್ಟರ್ ಆರ್ಗನೈಸರ್ಸು ಆಯೋಜಕರು ಹೇಳ್ತಾರೆ. ಅದ್ರ ಪ್ರಕಾರ ಬನ್ನಿ ಫಾಸ್ಟ್ ಆಗಿ ಪಟ 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 ಮುಗಿಸೋಣ. ಅಧಿಕಾರಿಗಳನ್ನ ಕರೆದು ಅವ್ರು ಸಂಬಂಧಪಟ್ಟ ಅವ್ರ ಕುಂದುಕೊರತೆಗಳ ಬಗ್ಗೆ ಅವ್ರು ಹೇಳ್ತಾರೆ. ಇಲ್ಲೇ ಆಗೋದು ಇಲ್ಲೇ ಮಾಡ್ತಾರೆ, ಇಲ್ಲಾಂದ್ರೆ ಇಡಿಸಬೇಕು ಅಂತಾರೆ. ಅದು ಆಗಿಲ್ಲ ಜಾಸ್ತಿ ಆದ್ರೆ ನಾನು ಹೇಳ್ತೀನಿ ಆಗಲ್ರಿ 3 ದಿವಸ ಮಾಡಿ 4 ದಿವಸ ಮಾಡಿ, ನನ್ಗೆ ಗೊತ್ತಿದೆ ಯಾವ್ದು ಇಷ್ಟು ತಗೊಳ್ತಾರೆ ಅಂತ. ಅವರಲ್ಲಿ ಕಾನೂನಲ್ಲೂ ಇದೆ, ಇಷ್ಟು ದಿವಸಕ್ಕೆ ಇಷ್ಟು ಏನು ಅಪ್ಲೈ ಮಾಡಿದ್ರೆ ಒಂದು ಖಾತೆ ಮಾಡ್ಕೊಡ್ಬೇಕು, ಇಲ್ಲ ಒಂದು ಪಿ ನಂಬರ್ ಆಗಬೇಕು, ಸರ್ವೆ ಮಾಡಬೇಕು, ಸೀನಿಯರಿಟಿ ಪ್ರಕಾರ ಮಾಡಬೇಕು, ಪೆಂಡಿಂಗ್ ಇರಬಾರ್ದು. ಅವೆಲ್ಲ ಅವರೇ ಹೇಳ್ತಾರೆ ಆಯ್ತು ಮಾಡಿ ನಿಮ್ಮ ಒಂದು ಕಾನೂನು ಪ್ರಕಾರ ಮಾಡಿ ಬೇಗ ಮುಗಿಸಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಜನಗಳಿಗೆಲ್ಲ ಅನುಕೂಲ ಆಗಲಿ. ಇನ್ನು ಮುಂದೆ ಬಂದಿದ್ರೆ ನಾನು ಪಂಚಾಯತಿ ಮಟ್ಟದಾಗ ಬಂದಾಗ ಇನ್ನು ಹತ್ತಿರ ಆಗ್ತೀವಿ ನಾವು, ಅಲ್ಲೇ ಕುಳಿತುಕೊಂಡು ಪಂಚಾಯತಿಯಲ್ಲಿ ನಾವು ತೀರ್ಮಾನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ, ನಮ್ಮ ವಿಘ್ನೇಶ್ವರ ಎಲ್ಲ ಸರ್ವ ವಿಘ್ನಗಳನ್ನು ಬಗೆಹರಿಸಲಿ ಅಂತ ಹೇಳ್ತಾ, ನಮ್ಮ ಜನಗಳಿಗೆ ಕಾಲಕಾಲಕ್ಕೆ ಮಳೆ ಬರಲಿ. ಈಗ ದೇವ್ರ ದಯೆಯಿಂದ ಪೈರು ಬೆಳೀತಾ ಇದೆ, ಮಳೆ ಬರ್ತಾ ಇದೆ, ಅದೊಂದು ಒಂದು ಒಳ್ಳೆ ಯೋಗ ಇದು. ಬೆಳೆ ಈ ಸರಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಹೋದ ಸಾರಿ ಇಷ್ಟೊಂದು ಮಟ್ಟಕ್ಕೆ ಮಳೆ ಬಂದಿರಲಿಲ್ಲ, ಬೆಳೆಯನ್ನು ಬಿತ್ತನೆ ಮಾಡೋಕ್ಕಾಗಿಲ್ಲ. ಮುಂದಿನ ವರ್ಷನೂ ಒಳ್ಳೆ ಮಳೆ ಬೆಳೆ ಆಗಲಿ, ನೀವೆಲ್ಲ ಸಮೃದ್ಧಿ ಆಗಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.